Hey guys, ellarigu namaskara, welcome back. Shubhodaya, India vs West Indies T20 series ke swagata. First match, in fact, ivattinda onthara T20 hangama start agutte. 5 match complete T20 series. So main players kala on salpa jana comeback madidare gottiro hage nimge nenne 11 engirutte, probable 11 anta nimge helide, but aa 11 iradilla anta nanu kuda yako annustha ide. But nodana yen bekaru aagabodu gottilla, aa 11 bekaru irabodu, aa 11 illade iru kuda irabodu. Matter ge bandbidana ivaga match ellu nidithe ಹೆಂಗ್ ನಡೀತಿದೆ ಅಂತೆಲ್ಲ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಒತ್ತಿ ಕುಟ್ಟಿ ಬಿಸಾಕಿ ಚಚ್ಚಿ ಹೆಂಗೆ ಅಷ್ಟೇ. ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಅವರು ಮ್ಯಾಚ್ ಎಲ್ಲಿ ನಡೀತಿದೆ ಅಂದರೆ ಬ್ರಯಾನ್ ಲಾರಾ ಸ್ಟೇಡಿಯಂ ಅಲ್ಲಿ ನಡೀತಿದೆ. ಇಷ್ಟಿನ ನಿಮಗೆ ಕ್ವೀನ್ಸ್ ಪಾರ್ಕ್ ಅಲ್ಲಿ ಆಗ್ತಿತ್ತು, 3 ಮ್ಯಾಚ್ ಕೂಡ ಅಲ್ಲೇ ಆಯಿತು. ಇವಾಗ ಬ್ರಯಾನ್ ಲಾರಾಗೆ ಶಿಫ್ಟ್ ಆಗಿದ್ರೆ ಇಲ್ಲೊಂಥರ ನಿಮಗೆ ಬ್ಯಾಟಿಂಗ್ ಫ್ರೆಂಡ್ಲಿನೂ ಇರುತ್ತಂತೆ, ಬೌಲಿಂಗ್ ಫ್ರೆಂಡ್ಲಿನೂ ಇರುತ್ತಂತೆ, ಒಂಥರ ನ್ಯೂಟ್ರಲ್ ಸ್ಟೇಡಿಯಂ, ನ್ಯೂಟ್ರಲ್ ವೆನ್ಯೂ ಅಂತ ಹೇಳ್ಬೋದು ಇದು. ಇದರಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 140 ರೇಂಜ್ಗೆ ಇದೆ, 130-140 ರೇಂಜ್ಗೆ ಇದೆ. ಒಂದು ಸ್ವಲ್ಪ ಲೋ ಸ್ಕೋರಿಂಗ್ ಆಗಬಹುದು, ಅಂದರೆ ಈ ಹಿಂದೆ ಆಡಿರೋರು ಬೇರೆ ಬೇರೆ ಕಂಟ್ರಿಗಳಿರ್ತಾರೆ, ಅವರು ವೆಸ್ಟ್ ಇಂಡೀಸ್ ಮೇಲೆ ಸ್ಟ್ರಗಲ್ ಮಾಡಿದ್ರು ಮಾಡಿರ್ತಾರೆ, ಇಲ್ಲಾಂದ್ರೆ ವೆಸ್ಟ್ ಇಂಡೀಸ್ ಅವರು ಸ್ಟ್ರಗಲ್ ಮಾಡಿದ್ರು ಮಾಡಿರ್ತಾರೆ, ಪ್ರಾಬಬ್ಲಿ ಅದೊಂದು ರೀಸನ್ ಇರ್ಬೋದು. ಇಂಡಿಯಾಗೆ ಆಬ್ವಿಯಸ್ಲಿ ವೇರಿ ಆಗುತ್ತೆ, ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಲ್ಲ ವರ್ಕೌಟ್ ಆಗೋದೇ ಇಲ್ಲ, 140 ಎಲ್ಲ ಲೆಕ್ಕಕ್ಕೆ ಇಲ್ಲ. ಆಬ್ವಿಯಸ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ 170 ಮೇಲಂತೂ ಪಕ್ಕ ಹೊಡೆದೇ ಹೊಡಿತಾರೆ ಗುರು ಆ ಬ್ಯಾಟಿಂಗ್ ಲೈನಪ್ಗೆ. ಆ್ಯಂಡ್ 80% ವಿನ್ನಿಂಗ್ ಚಾನ್ಸ್ ಇರೋದು ಬ್ರಯಾನ್ ಲಾರಾ ಸ್ಟೇಡಿಯಮಲ್ಲಿ. ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರಿಗೆ, ಬ್ಯಾಟಿಂಗ್ ಫಸ್ಟ್ ಆಡಿದವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ನೋಡೋಣ ಬ್ಯಾಟಿಂಗ್ ಫಸ್ಟ್ ಆಡಿದವ್ರು ಗೆಲ್ತಾರ, ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರು ಗೆಲ್ತಾರ ಅಂತ. ಒಟ್ಟಿನಲ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ತಾ ಇದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಗೆಲ್ತಾ ಇದ್ದಾರೆ. ಲಾಸ್ಟ್ ODI ಸೀರೀಸ್ ನೋಡ್ತು ಅಂದರೆ ಪರವಾಗಿಲ್ಲ. ನೋಡೋಣ ರಿಪೋರ್ಟ್ಸ್ ಹೇಳ್ತಿರೋದು ಇಷ್ಟು, ಸ್ಟ್ಯಾಟ್ಸ್ ಹೇಳ್ತಾ ಇರೋದು ಇಷ್ಟು ಗುರು. ಇವಾಗ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂದ್ಬಿಡೋಣ. ಪ್ಲೇಯಿಂಗ್ 11 ಸಿಕ್ಕಾಪಟ್ಟೆ ಸೈಕ್ ಆಗ್ತಿರೋದು. ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟರ್ಸ್ ಅಂತ, ಸೆಲೆಕ್ಟರ್ಸ್ ಅಲ್ಲ ಹಿಂಗೆ ಹಿಂಗೆ ನಿಮಗೆ ಮ್ಯಾನೇಜ್ ಮಾಡ್ಕೊತಾರೆ, ಕ್ಯಾಪ್ಟನ್ನು ಜೊತೆಗೆ ಕೋಚು ಎಲ್ಲ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡುವಂಥ ಪ್ಲೇಯರ್ಸ್ಗಳಿದ್ದಾರೆ, ಸ್ವಲ್ಪ ಜನ ಕುಂಡಿಸ್ಬೇಕಾಗುತ್ತೆ. ಇವಾಗ ಇಶಾನ್ ಕಿಶನ್ ನೋಡಿ ಸೌತ್ ಆಫ್ರಿಕನ್ ಸೀರೀಸಲ್ಲಿ, ಮತ್ತು ಐರ್ಲೆಂಡ್ ಸೀರೀಸಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದ್ದಕ್ಕೆ ಅವ್ರನ್ನ ತೊಗೊಂತಾನೆ ಇಲ್ಲ ನಿಮಗೆ T20 ಮ್ಯಾಚ್ಗಳಿಗೆ. ಸೊ ಆ ಥರ ಆಗಿದೆ. ಒಟ್ಟಿನಲ್ಲಿ ಸ್ಕ್ವಾಡ್ನಲ್ಲಿದ್ದಾರೆ, ಇವತ್ತು ಆಡಿಸ್ತಾರ ಆಡಿಸಿಲ್ವಾ ಇಶಾನ್ ಕಿಶನ್ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇಶಾನ್ ರಿಷಬ್ ಪಂತ್ ಅವರ ಇನ್ ಕೇಸ್ ಓಪನ್ ಮಾಡಿದ್ರು ಅಂತಂದರೆ ಅವಾಗ ಇನ್ನೂ ಒಂದು ಸ್ಲಾಟ್ ಓಪನ್ ಆಗಿಬಿಡುತ್ತೆ. ಅಕ್ಷರ್ ಪಟೇಲ್ನ ನಿಮಗೆ ಆಡಿಸ್ಬೋದು ಕೆಳಗಡೆ, ಸ್ಪಿನ್ನಿಂಗ್ ಆಪ್ಷನ್ ಇನ್ನೊಂದು ಓಪನ್ ಆಗುತ್ತೆ. ಈ ಥರ ಯೋಚನೆ ಮಾಡ್ತಾರ ಅಥವಾ ಇಶಾನ್ ಕಿಶನ್ನ ಓಪನ್ ಮಾಡಿಸಿ ರಿಷಬ್ ಪಂತ್ ಅವ್ರನ್ನ ಕೆಳಗಡೆನೆ ಆಡಿಸ್ತಾರ ನೋಡಬೇಕು. ರಿಷಬ್ ಪಂತ್ ಅವ್ರ ಏನಾದ್ರು ಓಪನ್ ಮಾಡಿದ್ರು ಅಂತಂದರೆ ಸ್ವಲ್ಪ ಲಿವರೇಜ್ ಸಿಗುತ್ತೆ, ಜಾಸ್ತಿ ಬೌಲಿಂಗ್ ಆಪ್ಷನ್ಗಳು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಎರಡು ಟೀಮ್ದು ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11, ನನ್ನ 11 ಅಲ್ಲ ಇದು, ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಪ್ರಾಬಬ್ಲಿ ಈ ಥರ ಇರಬಹುದು ಅಂತ. ಇದ್ರೂ ಇರ್ಬೋದು, ಇರದೇ ಇದ್ರು ಕೂಡ ಇರ್ಬೋದು. ವೆಸ್ಟ್ ಇಂಡಿಯನ್ ಕ್ರಿಕೆಟ್ ಏನಿದೆ, ಇವರೆಲ್ಲ T20ಗೆ ಫೇಮಸ್, ಒಡಿಬಡಿ ಆಟಕ್ಕೇನೆ ಫೇಮಸ್, ODIಗೆಲ್ಲ ಇವ್ರು ಫೇಮಸ್ ಅಲ್ಲ. ODIಯಲ್ಲೇ ಸ್ವಲ್ಪ ಬೈಕ್ ಬರ್ಸಿದ್ರು, ಬಟ್ T20ಲಿ ಲಾಸ್ಟ್ ಮ್ಯಾಚ್ವರೆಗೂ ತೊಗೊಂಡು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಡಿಸೈಡರ್ ಮ್ಯಾಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಇವ್ರನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ODIಯಲ್ಲೇ ಬೈಕ್ ಬರ್ಸಿದ್ದಾರೆ. ಇದರಲ್ಲಿ ಇನ್ನೂ ಚೆನ್ನಾಗಿ ಆಡಿದ್ರು ಆಡ್ಬೋದು, ಗೊತ್ತಿಲ್ಲ ಗುರು. ಹೋಮ್ ಅಡ್ವಾಂಟೇಜ್ ಬೇರೆ ಇರುತ್ತೆ ಅಂದರೆ ನೀವು ಹೇಳ್ಬೋದು ಬಾಂಗ್ಲಾದೇಶ ಮೇಲೆ ಸೋತಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಐರ್ಲೆಂಡ್ ಮೇಲೆ ಸೋತಿದ್ರೆ ಏನು ಗುರು, ನೀನೇನೇನು ಹೇಳ್ತಿದ್ದೆ ಪಕ್ಕ ಹೊಡಿತಾರೆ ಎಲ್ಲ ಮ್ಯಾಚ್ನೂ ಇಂಡಿಯಾದವರು ಅಂತ ಹೇಳಬಹುದು. ಬಟ್ ಎರಡು ಮ್ಯಾಚ್ ಬೈಕ್ ಬರ್ಸಿದ್ರಲ್ಲ, ಅದು ಒಂದು ಸ್ವಲ್ಪ ನಿಖಿಲ್ಸ್ ಪೂರನ್ ಅವರು ಹೊಸ ಕ್ಯಾಪ್ಟನ್ಸಿನ ತೊಗೊಂಡಾಗಿಂದ ಒಂದು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ವೆಸ್ಟ್ ಇಂಡೀಸ್ ಅವರು. ನೋಡೋಣ ಏನಾಗುತ್ತೆ ಅಂತ. ಈಗ ಬರೋಣ ಟಾಪ್ ಫ್ಯಾಂಟಸಿ ಪಿಕ್ಸ್ಗೆ. ಲಾಸ್ಟ್ ಮ್ಯಾಚ್ಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ರಿಯಲ್ ಟೈಮ್ ಅಪ್ಡೇಟ್ನ ಎಲ್ಲ ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಈ ಮ್ಯಾಚು ಪಕ್ಕ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಫ್ಯಾಂಟಸಿ ಪಿಕ್ಸು ಇವಾಗ ಸದ್ಯದ ಮಟ್ಟಿಗೆ ಈ ಥರ ಇಟ್ಟಿದ್ದೀನಿ ನಾನು. ನಿಖಿಲ್ಸ್ ಪೂರನ್ ಮತ್ತು ರವಿ ಬಿಷ್ಣಾಯ್ ಅಂತ ಹೇಳ್ತಿದ್ದೀನಿ, ರಿಷಬ್ ಪಂತ್ ಅವ್ರನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ODI ಸೀರೀಸಲ್ಲೆಲ್ಲ, ಅದಕ್ಕೋಸ್ಕರ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದೀನಿ. ಸಿಮ್ರಾನ್ ಹೆಟ್ಮಾಯರ್ನ ಆಡಿಸ್ತಾ ಇದ್ದೀನಿ, ODIಯಲ್ಲಿ ಸುಮ್ಮನೆ ನೋಣ ಹೊಡ್ಕೊಂಡು ಕೂತ್ಕೊಂಡಿದ್ರು ಪರವಾಗಿಲ್ಲ, ಇಲ್ಲಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಆಡಿಸ್ತಾ ಇದ್ದೀನಿ. ಆಮೇಲೆ ಕೈಲ್ ಮೇಯರ್ಸ್ ಅವ್ರನ್ನ ಆಡಿಸ್ತಿದ್ದೀನಿ, ಜೇಸನ್ ಹೋಲ್ಡರ್, ಹಾರ್ದಿಕ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಕುಲ್ದೀಪ್ ಯಾದವ್ ಮತ್ತು ಮೆಕಾಯ್ನ ಆಡಿಸ್ತಾ ಇದ್ದೀನಿ. ನೀವು ಯಾರನ್ನ ಬೇಕಾದರೂ ಆಡಿಸ್ಕೋಬೋದು, ಇದನ್ನೇ ಆಡಿಸ್ಬೇಕು ಅಂತ ಏನಿಲ್ಲ. ಸೊ ರಿಯಲ್ ಟೈಮ್ ಅಪ್ಡೇಟ್ ಕೊಡ್ತೀನಿ. ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನಿಸುತ್ತೆ ಇವತ್ತು ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಚಿಯರ್ಸ್, ಬಾಯ್.